हाय एवरीवन एल्ला सीईटी ವಿದ್ಯಾರ್ಥಿಗಳಿಗೆ ನಮ್ಮ ಚಾನೆಲ್ ಗೆ ಸ್ವಾಗತ ಇನ್ನೇನ ಸಿಟಿ ಪರೀಕ್ಷೆ ಬರೆದಿದ್ದೀರಾ ನಂತರ ರಿಸಲ್ಟ್ ಗೆ ವೇಟ್ ಕೂಡ ಮಾಡ್ತಾ ಇದ್ದೀರಾ ಇದು ಕೌನ್ಸೆಲಿಂಗ್ ಪ್ರೋಸೆಸ್ ಹೇಗಿರುತ್ತೆ ಅದರ ಬಗ್ಗೆ ನಿಮಗೆ ಸಿಂಪಲ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀವಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಬಹುದು ಇಲ್ಲಿ ವಿದ್ಯಾರ್ಥಿಗಳಿಗೆ ಸಿಟಿ ಕೌನ್ಸೆಲಿಂಗ್ ಬಂದ್ಬಿಟ್ಟು ಸ್ವಲ್ಪ ಲಾಂಗ್ ಪ್ರೋಸೆಸ್ ಆಗಿರ್ತದೆ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇರುತ್ತೆ ತಲೆ ಕೆಡಿಸ್ಕೋಬೇಡಿ ಇದು ಸಿಂಪಲ್ ಆಗಿ ಆಗುತ್ತೆ ನಿಮಗೆ ಅದರ ಬಗ್ಗೆ ಎಲ್ಲ ನಾವು ಸಪ್ರೇಟ್ ವಿಡಿಯೋ ಮಾಡ್ತೀವಿ ನಿಮಗೆ ಡೇ ಟು ಡೇ ಅಪ್ಡೇಟ್ ಬೇಕಾದರೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಸಿಟಿ 2023 ಮೊದಲು ಅಪ್ಲಿಕೇಶನ್ ಹಾಕಿದ್ದೀರಾ ಎಡಿಟ್ ಕೂಡ ಮಾಡಿದ್ದೀರಾ ಈಗ ಪರೀಕ್ಷೆಯನ್ನು ಕೂಡ ಬರೆದಿದ್ದೀರಾ ಈಗ ನೀವು ಮೇನ್ ಆಗಿ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಜೂನ್ ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ ಜೂನ್ 12ನೇ ತಾರೀಕು ಅಂತ ಹೇಳಿದ್ದಾರೆ ಒಟ್ಟಾರೆ ರಿಸಲ್ಟ್ ಬರುವ ಸಾಧ್ಯತೆ ಇದೆ ನಿಮಗೆ ಫಲಿತಾಂಶ ಬಂದ ನಂತರ ನಿಮಗೆ ಪ್ರೊಸೆಸ್ ಬಿದ್ದುಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತಾರೆ ಅದು ಆನ್ಲೈನ್ ಮಾಡ್ತಾರೆ ಆಫ್ಲೈನ್ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅಂತ ನೋಟಿಫೈನ ಮಾಡ್ತಾರೆ ನಾವು ನಿಮಗೆ ನೋಟಿಫೈ ಮಾಡಿದಾಗ ವಿಡಿಯೋ ಮಾಡಿ ತಿಳಿಸ್ತೀವಿ ನಂತರ ನಿಮಗೆ ರಿಸಲ್ಟ್ ಬಂದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಅದು ಕೆಎಎಲ್ ಆಗಬೇಕು ಅಂತ ಏನಿಲ್ಲ ಆನ್ಲೈನ್ ಏನಾದರೂ ಆಯಿತು ಆಫ್ಲೈನ್ ಏನಾದರೂ ಆಯಿತು ಅಥವಾ ನಮ್ಮ ಡಿಸ್ಟಿಕ್ಕಲ್ಲಿ ನಿಮ್ಮ ಸೆಂಟ್ರ್ಗಳಾದರೂ ಆಯಿತು ನಂತರ ಆಪ್ಷನ್ ಎಂಟ್ರಿ ಅಂದರೆ ನಿಮ್ಮದು ಆಪ್ಷನ್ ಎಂಟ್ರಿ ಬಿಡ್ತಾರೆ ನಿಮಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಅಂತ ನಂತರ ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ ಮಾಕ್ ಅಲಾಟ್ಮೆಂಟ್ ಅಂದರೆ ಒಂಥರ ಡೆಮೋ ಥರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಪ್ರೊಸೆಸ್ಗಳು ಹೇಗಿರ್ತವೆ ಅಂತ ಒಂದು ಮಾಕ್ ಅಲಾಟ್ಮೆಂಟ್ನ ಬಿಡ್ತಾರೆ ನಂತರ ನಿಮಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಆಗುತ್ತೆ ಮಾಡಿಫೈ ಮಾಡೋದು ಡಿಲೀಟ್ ಮಾಡೋದು ರೀಅರೇಂಜ್ ಮಾಡೋದೆಲ್ಲ ಮಾಡ್ತಾರೆ ಈಗ ಫಸ್ಟ್ ರೌಂಡಲ್ಲಿ ಮಾಡಿಫೈ ರೀಅರೇಂಜ್ ಎಲ್ಲ ಮಾಡ್ತಾರೆ ರಿಸಲ್ಟ್ ಕೂಡ ಪ್ರಕಟ ಮಾಡ್ತಾರೆ ಚಾಯ್ಸ್ ಎಂಟ್ರಿ ಕೂಡ ಬಿಡ್ತಾರೆ ಅದೇ ರೀತಿ ಸೇಮ್ ಪ್ರೊಸೆಸ್ಗಳು ಫಸ್ಟ್ ಸೆಕೆಂಡ್ ತರ್ಡ್ ರೌಂಡ್ಲ ನಿಮಗೆ ಆಗುತ್ತೆ ಇನ್ ಕೇಸ್ ನೀವು ಸೀಟನ್ನು ಕೂಡ ಅಕ್ಸೆಪ್ಟ್ ಮಾಡಿ ಅಥವಾ ಸೀಟ್ನ ಬೇಕು ಅಂದರೆ ನೀವು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿ ನೀವು ಫೀಸ್ನ ಕಟ್ಟಿ ಕಾಲೇಜಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ಸಮೇತ ರಿಪೋರ್ಟ್ ಮಾಡಿ ಕಾಲೇಜ್ ಫೀಸ್ನ ಇದ್ದರೆ ಕಟ್ಟಿ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ ಇನ್ ಕೇಸ್ ನೀವು ಅಡ್ಮಿಷನ್ ಆಗೋದಿಲ್ಲ ನಾನು ನೆಕ್ಸ್ಟ್ ರೌಂಡ್ಗೆ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಚಾಯ್ಸ್ ಎಂಟ್ರಿ ಅಂತ ಬರ್ತಾರೆ ಚಾಯ್ಸ್ ಎಂಟ್ರಿ ನಂತರ ನೀವು ವೆಯ್ಟ್ ಮಾಡ್ಬೋದು ಚಾಯ್ಸ್ ಎಂಟ್ರಿ ಬಿಟ್ಟ ನಂತರ ಬೇಕಾದ್ರೆ ನೀವು ಅದನ್ನು ಚಾಯ್ಸ್ ಸೆಲೆಕ್ಟ್ ಮಾಡಿ ನೀವು ಬೇಕಾದರೆ ಅಡ್ಮಿಷನ್ ಆಗ್ಬೋದು ಇದು ಪ್ರೊಸೆಸ್ ಸುಲಭವಾಗಿದೆ ಅದ್ರ ಬಗ್ಗೆ ನಿಮಗೆ ಈಗ ಹೇಳೋದು ಅರ್ಥ ಆಗಲ್ಲ ನಾವು ನಿಮಗೆ ನೀಟಾಗಿ ನೋಟಿಫೈನ ಮಾಡ್ತೀವಿ ಥ್ಯಾಂಕ್ ಯು ಫಾರ್